ಹಾಯ್ ಬಾಯ್ಸ್ ಅಂಡ್ ಗಾಯ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ಈ ವಿಡಿಯೋದಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 888ನ ಒಂದು ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. 2021 ಇಸ್ವಿಗೆ ನಮ್ಮೊಂದು ಭಾರತಕ್ಕೆ ಬರಲಿರುವ ಹೊಸ ಪ್ರೊಸೆಸರ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ತುಂಬನೇ ಒಂದು ಕ್ರೇಜಿ ವಿಚಾರಗಳನ್ನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ, ಯಾಕಪ್ಪಂದರೆ ತುಂಬನೇ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೊಸೆಸರ್ಲಿ. ಅದಕ್ಕಿಂತ ಮುಂಚೆ ನಮ್ಮೊಂದು ಚಾನಲಲ್ಲಿ ಕೆಲವು ಬದಲಾವಣೆಗಳಾಗಿದೆ, ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನಮ್ಮೊಂದು ಚಾನಲಲ್ಲಿ ಬ್ಯಾನರ್ ಕೂಡ ಚೇಂಜ್ ಆಗಿದೆ, ಮತ್ತು ಒಂದು ಯೂಟ್ಯೂಬ್ಲಿರೋ ಒಂದು ಸರ್ಚಲ್ಲಿ ಸಿಕ್ತಿದ್ದಂಥ ನಿಮಗೆ ಪ್ರವೀಣ್ ಟೆಕ್ ಇನ್ ಕನ್ನಡ, ಇನ್ಮೇಲಿಂದ ನಿಮಗೆ ಆಲ್ ಟೆಕ್ ಆ್ಯಂಡ್ ಗೇಮಿಂಗ್ ಇನ್ ಕನ್ನಡ ಒಂದು ಹೊಸ ಹೆಸರಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ನೇಮ್ ಇವಾಗ ಪ್ರೆಸೆಂಟ್ ಇದೆ ಅಂತ ಹೇಳ್ಬೋದು. ಸೊ ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ನೇಮ್ ಚೇಂಜ್ ಮಾಡಲ್ಲ, ಮತ್ತು ಲೋಗೋ ಕೂಡ ಚೇಂಜ್ ಮಾಡಲ್ಲ. ಸೊ ಈಗ ಪ್ರೆಸೆಂಟ್ ಇರೋ ಲೋಗೋನ ಕೂಡ ಚೇಂಜ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 888 ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಫಸ್ಟ್ ಪ್ರೊಸೆಸರ್ ಅಂದರೆ ಏನು ಅಂತ ತಿಳಿಸ್ತೀನಿ. ಪ್ರೊಸೆಸರ್ ಅಂತ ಏನಂದರೆ ಸಿಂಪಲ್ ಇಸ್ಸೆ, ನಿಮ್ಮೊಂದು ಮೊಬೈಲ್ ಆಗಿರ್ಬೋದು ಅಥವಾ DSLR ಕ್ಯಾಮ್ರಾ ಆಗಿರ್ಬೋದು. ಸೊ ಅದರಲ್ಲಿ ನಿಮ್ಮೊಂದು ಫೋಟೋ ತೆಗೆದಾಗಿರ್ಬೋದು, ವಿಡಿಯೋ ರೆಕಾರ್ಡಿಂಗ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಒಂದು ಕಾರ್ಯನಿರ್ವಹಿಸುತ್ತಲ್ಲ ಅದನ್ನು ನಾವು ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಒಂದು ಮಾಡೋದಕ್ಕೆ ಒಬ್ಬ ಇರಬೇಕಲ್ಲ, ಅಂದರೆ ಉದಾಹರಣೆಗೆ ಎಲ್ಲ ಕೆಲಸ ಮಾಡಿಸೋದಕ್ಕೆ ಒಬ್ಬ ಮೇಸ್ತ್ರಿ ಅಂತ ಇರ್ತಾನಲ್ಲ. ಸೊ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನೋದು ಕೂಡ ತುಂಬನೇ ಒಂದು ಮೇನ್ ಆಗಿರುತ್ತೆ ಒಂದು ನಮ್ಮ ಮೊಬೈಲ್ ಮತ್ತು ಕ್ಯಾಮ್ರಾಗಳಲ್ಲಿ. ಸೊ ಅದನ್ನು ಬದಲಾವಣೆ ಆಗಿದೆ ಈ ಒಂದು 2021ಕ್ಕೆ ಬೇರೆ ರೀತಿಯಾದ ಒಂದು ಬದಲಾವಣೆ ಆಗ್ತದೆ. ಅದೇನಪ್ಪ ಅಂದರೆ ರೀಸೆಂಟಾಗಿ ಒಂದು ಪರ್ಫಾರ್ಮೆನ್ಸ್ ಬಂದಿತ್ತು ಅಂದರೆ ಕ್ವಾಲ್ಕಾಮ್ ಅವ್ರದ್ದು ತುಂಬನೇ ಇದೆ. ಸ್ನ್ಯಾಪ್ ಡ್ರ್ಯಾಗನ್ ಅವ್ರದ್ದಲ್ಲಿ ಏನಪ್ಪ ಅಂತಂದರೆ 865 ಇವಾಗ ಹೊಸದಾಗಿ ಲಾಂಚ್ ಆಗಿತ್ತು, ಇವಾಗ ಲಾಸ್ಟ್ ಇದಕ್ಕಿಂತ ಹಿಂದೆ ಒಂದು ಲಾಂಚ್ ಆಗಿತ್ತು. ಅದರಲ್ಲಿ ಅದಕ್ಕಿಂತ ಇದಕ್ಕೆ 25% ಅಷ್ಟು ಡಿಫ್ರೆನ್ಸ್ ಇದೆ, ಅಂದರೆ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು. ಇದು 888ನ ಒಂದು ಪ್ರೊಸೆಸರ್ಲಿ ತುಂಬನೇ ಅಲ್ಟಿಮೇಟ್ ಆಗಿರೋಂಥ ಕೆಲವು ಬದಲಾವಣೆಗಳಾಗಿದೆ. ಏನಪ್ಪ ಅಂತಂದರೆ ಟೋಟಲ್ ಓವರಲ್ಲಾಗಿ ಹೇಳ್ತೀನಿ. ಸೊ ಒಂದೊಂದಾಗಿ ಡಿಫ್ರೆನ್ಸ್ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಬ್ಲೂಟೂತ್ ಆಗಿರ್ಬೋದು, ಮತ್ತು ವೈಫೈ ಆಗಿರ್ಬೋದು, ಮತ್ತು ಒಂದು ಡೌನ್ಲೋಡ್ ಸ್ಪೀಡ್ ಆಗಿರ್ಬೋದು, ನಾವೊಂದು ಫೋಟೋ ತೆಗೆಯೋ ಒಂದು ಕ್ವಾಲಿಟಿಗಳಲ್ಲಾಗಿರ್ಬೋದು, ಅಥವಾ ಒಂದು ನಾವು ಗೇಮ್ನ ಆಡ್ತಿದ್ದೇವಲ್ಲ ಸೊ ಅದರಲ್ಲೇ ಆಗಿರ್ಬೋದು, ತುಂಬನೇ ಕ್ರೇಜಿ ಆಗಿರೋಂಥ ಕೆಲವು ಇನ್ಫಾರ್ಮೇಷನ್ಗಳು ಇದರಲ್ಲಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಹೇಳ್ತು ಅಂತಂದರೆ ನಮ್ಮೊಂದು ಬ್ಲೂಟೂತು 5.2 ಚೇಂಜ್ ಆಗಿದೆ, ಮತ್ತು ಒಂದು ಬ್ಲೂಟೂತ್ ಒಂದು ಕೆಪಾಸಿಟಿ, ಮತ್ತು ವೈಫೈ 6E ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ತುಂಬಾ ಸೆಕ್ಯೂರಿಟಿ ಪರ್ಪಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಉದಾಹರಣೆಗೆ ಹೇಳ್ತು ಅಂತಂದರೆ ನೀವೇ ಫೋಟೋ ಆ್ಯಡ್ನ ತೆಗೆದಿರ್ತೀರ, ಸೊ ಅದು ಬೇರೆ ಕಡೆ ಎಲ್ಲ ಶೇರ್ ಆಗುತ್ತೆ. ಸೊ ಇದು ನಿಮ್ಮದೇ ಫೋಟೋ ಅಂತ ಕೂಡ ಅವ್ರಿಗೆ ತುಂಬಾ ಐಡೆಂಟಿಫಿಕೇಷನ್ ಆಗೋ ರೀತಿಯಲ್ಲಿ ಒಂದು ಸೆಕ್ಯೂರಿಟಿಯನ್ನು ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಯಾವುದೇ ರೀತಿಯ ಫೇಕ್ ಫೋಟೋಗಳು ಮತ್ತು ಬೇರೆ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ಒಳಗಾಗುವಂಥ ಅವಶ್ಯಕತೆಯೇ ಇರಲ್ಲ ಅಂತಲೇ ಹೇಳ್ಬೋದು. ಇನ್ನು ಬ್ಲೂಟೂತ್ ವಿಚಾರಕ್ಕೆ ಬಂತು ಅಂದರೆ ಬ್ಲೂಟೂತಲ್ಲಿ ಮಿನಿಮಮ್ ಇವಾಗಿಗೆ ಪ್ರೆಸೆಂಟು ನಮ್ದು ಇಬ್ಬರಿಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ. ಸೊ ಈ ಒಂದು ಪ್ರೊಸೆಸರಲ್ಲಿ ನಾವು 4-5 ಒಂದು ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಂಡು ಅಂದರೆ ವೈರ್ಲೆಸ್ನ ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಸಾಂಗ್ಗಳನ್ನ ಕೇಳ್ಬೋದು, ವಿಡಿಯೋಗಳನ್ನ ನೋಡ್ಬೋದು, ಮತ್ತು ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಬೋದು. ತುಂಬಾ ಒಂದು ಬದಲಾವಣೆ ಆಗಿರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಇನ್ನೊಂದು ಗೇಮ್ ವಿಚಾರಕ್ಕೆ ಬಂದರೆ ತುಂಬಾ ಬದಲಾವಣೆ ಆಗಿದೆ. ಇನ್ನಿಂದ ಸ್ಮೂತ್ ಗೇಮಿಂಗ್ಗಳನ್ನ ನೋಡ್ಬೋದು, ತುಂಬಾ ಅಲ್ಟಿಮೇಟ್ ಆದ ಪ್ರೊಸೆಸರ್ಗಳನ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತು ಗ್ರಾಫಿಕ್ಸು, ಮತ್ತು ನಾವೊಂದು ಪ್ಲೇನ್ ಟೈಮು, ಸೊ ತುಂಬಾ ಬದಲಾವಣೆ ಆಗಿದೆ. ಸೊ ಗೇಮಿಂಗ್ ಫೀಲ್ಡಿಗೆ ಬಂತು ಅಂದರೂ ಕೂಡ ಈ ಒಂದು ಪ್ರೊಸೆಸರ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು, ತುಂಬಾ ಕ್ರೇಜಿಯಾಗಿ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಪ್ರೊಸೆಸರ್ ಎಷ್ಟು ಸ್ಪೀಡ್ಲಿದೆಪ್ಪ ಅಂದರೆ 2.8 GB/s ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕ್ರೇಜಿ ವಿಚಾರ ಅಂತಲೇ ಹೇಳ್ಬೋದು. 2.8 GB/s ಸರಿನಾ, ಇಷ್ಟು ಒಂದು ಪರ್ಫಾರ್ಮೆನ್ಸ್ನ ನಮ್ಮ ಒಂದು ಮೊಬೈಲ್ಗೆ ಮೇಲಿಂದ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕಿಂತ ಹಿಂದೆ ಲಾಂಚ್ ಆಗಿದ್ದಂತಹ ಒಂದು 865 ಆಗಿರೋಂಥ 25% ಅಷ್ಟು ಬದಲಾವಣೆ ಈ ಒಂದು ಪ್ರೊಸೆಸರ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಹಳೆಯದಕ್ಕಿಂತ ಹೊಸದು ಚಂದ ಅಂತ ಹೇಳ್ತಾರಲ್ಲ, ಸೊ ಹಂಗೆ ಹಳೆದಕ್ಕಿಂತ ಹೊಸದು ಅಂದ ಅನ್ನೋ ಹಾಗಾಗಿದೆ ಇವಾಗ. ಯಾಕೆಂದರೆ 4G ಎಲ್ಲ ಹೋಯ್ತು, 5G ಬರೋ ಕಾಲ ಬಂದಾಯಿತು. ಸೊ ಇನ್ಮೇಲಿಂದ 4G ಟೈಮ್ಗೆಲ್ಲ ಇದು ಅದರೊಳಗಡೆ ಆ್ಯಡ್ ಆಗಿರ್ತದೆ. ಇನ್ನು ಬರೋ ಒಂದು 2021ಕ್ಕೆ ಬರುವಂಥ ಎಲ್ಲ ಒಂದು ಮೊಬೈಲ್ಗಳು ಇದೊಂದು ಸ್ನ್ಯಾಪ್ಡ್ರ್ಯಾಗನ್ 888ನ ಒಂದು ಪ್ರೊಸೆಸರ್ನ ಹೊಂದಿರ್ತೇವೆ ಅಂತ ಹೇಳ್ಬೋದು. ತುಂಬಾ ಕಂಪ್ನಿಗಳು ಇದನ್ನು ಅಳವಡಿಸೋಕ್ಕೆ ತುಂಬಾ ಟ್ರೈ ಮಾಡ್ತಿದೆ. ಇನ್ಮೇಲಿಂದ ಬರೋಂಥ ಮೊಬೈಲ್ಗಳು ಕೂಡ 5G ಮೊಬೈಲ್ಗಳಾಗಿರ್ತವೆ. 2021ಗೆ ಬರೋವೆಲ್ಲ 5G ಮೊಬೈಲ್ಗಳಾಗಿರ್ತವೆ. ಸೊ ಅವು ಕೂಡ ನಮ್ಮ ಒಂದು ಭಾರತದಲ್ಲಿ ಎಲ್ಲ ಕೂಡ ಅಡ್ಡಾಡ್ತಾ ಇರ್ತವೆ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆ ಪ್ರೊಸೆಸರ್ ಕೂಡ ಆ್ಯಡ್ ಮಾಡಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ಪ್ರೊಸೆಸರ್ಗಳು ಈಗಿನ ಹೇಳಿದ್ನಲ್ಲ ಇಷ್ಟು ಪ್ರೊಸೆಸರ್ಗಳು ಒಂದೇ ಮೊಬೈಲಲ್ಲೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೈಮಲ್ಲಿ ಅವ್ರಿಗೆ ಯಾವುದೊಂದು ಅವಶ್ಯಕತೆ ಇರುತ್ತೋ, ಅಂದರೆ ಆ ಒಂದು ಮೊಬೈಲ್ಗೆ ಯಾವ್ದು ಸೂಟಬಲ್ ಇರುತ್ತೋ, ಸೊ ಅದಷ್ಟು ಬದಲಾವಣೆಗಳನ್ನು ಆ ಮೊಬೈಲ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೈಮಲ್ಲಿ ಹಾಕಿರ್ತಾರೆ ಅಥವಾ ಬದಲಾವಣೆ ಮಾಡಿರ್ತಾರೆ ಅಂತಲೇ ಹೇಳ್ಬೋದು.
ಇನ್ನು ಡೌನ್ಲೋಡ್ ಸ್ಪೀಡ್ ಬಂದು 7.5 GB/s ಅಷ್ಟು ನಾವು ಒಂದು ಡೌನ್ಲೋಡ್ ಸ್ಪೀಡ್ನ ನೋಡ್ಬೋದು. ಈ ಪ್ರೊಸೆಸರ್ ಸ್ಪೀಡ್ ಬಂದು ಈ ಪ್ರೊಸೆಸರ್ 2.5 GB/s ಇದು ವರ್ಕ್ ಆಗುತ್ತೆ. ಅಂದರೆ ಇದಕ್ಕೆ ಬೇರೆ, ಡೌನ್ಲೋಡ್ದು ಬೇರೆ, ಮತ್ತು ಈ ಪ್ರೊಸೆಸರ್ದು ಬೇರೆ, ಸರಿನಾ. ಇದರಲ್ಲಿ ತುಂಬಾ ಬದಲಾವಣೆಗಳಾಗಿದೆ, ತುಂಬಾ ಕ್ರೇಜಿ ಬದಲಾವಣೆ ಅಂತಲೇ ಹೇಳ್ಬೋದು. 200 MP ಫೋಟೋಗಳನ್ನು ಇನ್ಮೇಲಿಂದ ತೆಗಿಬೋದು ಈ ಪ್ರೊಸೆಸರ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 960 EPS ನಾವು ಸ್ಲೋ ಮೋಷನ್ ವಿಡಿಯೋಗಳನ್ನು ತೆಗಿಬೋದು ಈ ಒಂದು ಪ್ರೊಸೆಸರ್ಲಿ. ತುಂಬಾ ಕ್ರೇಜಿ ವಿಚಾರ ಇದು ಕೂಡ. ಡೋಲ್ಬಿ ವಿಷನ್ಲಿ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ತುಂಬಾ ಅಲ್ಟಿಮೇಟ್ ಆದ ವಿಚಾರ ಇದು. ಡೋಲ್ಬಿ ಸೌಂಡ್ ಮತ್ತು ವಿಡಿಯೋ ಕ್ವಾಲಿಟಿಲಿ ಕೂಡ ನಾವು ಆರಾಮಾಗಿ ಡೌನ್ಲೋಡ್ ಮಾಡ್ಬೋದು, ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು, ನೀವು ನಂಬಲ್ಲ, ಒಂದು ಸೆಕೆಂಡ್ಗೆ ಒಂದು ಕ್ಲಿಕ್ಗೆ ನೀವು ಎಷ್ಟು ಫೋಟೋ ತೆಗಿಬೋದು ಈ ಒಂದು ಪ್ರೊಸೆಸರ್ಲಿ ಅಂತ ಗೆಸ್ ಮಾಡಿದ್ರೆ ಗೊತ್ತಿರ, ದಯವಿಟ್ಟು ಕಮೆಂಟ್ಸ್ಗಳಲ್ಲಿ ಕಮೆಂಟ್ ಮಾಡಿ. ಒಂದು ಸೆಕೆಂಡ್ಗೆ ಅಥವಾ ಒಂದು ಕ್ಲಿಕ್ಗೆ ನೀವು 120 ಫೋಟೋಗಳನ್ನು ಒಂದೇ ಸತಿ ತೆಗಿಬೋದು, ಅಷ್ಟು ಫಾಸ್ಟಾಗಿದೆ ಅಂತ ಅನ್ಬೋದು ಈ ಪ್ರೊಸೆಸರು. ತುಂಬಾ ಕ್ರೇಜಿ ವಿಚಾರ ಅಲ್ವಾ ಇದು. 120 ಅಂತಂದರೆ ಒಂದು ಕ್ಲಿಕ್ಗೆ 120 ಫೋಟೋಗಳು ಅಲಕ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 
ಹೇಳ್ತು ಅಂತಂದ್ರೆ ಎಲ್ಲಾ ವಿಚಾರದಲ್ಲೂ ತುಂಬಾನೇ ಕ್ರೇಜಿ ಬದಲಾವಣೆ ಆಗಿದೆ. ಬ್ಲೂಟೂತ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಗೇಮಿಂಗ್ ಆಗಿರೋಂತ ಕೆಲವು ಬದಲಾವಣೆ ಆಗಿರ್ಬೋದು, ಮತ್ತೆ ಇನ್ನೊಂದು ಪ್ರೊಸೆಸರ್ ನೀವು ಹೇಳ್ದಂಗೆ ತುಂಬಾನೇ ಬದಲಾವಣೆ ಆಗಿದೆ ಪ್ರೊಸೆಸರ್ಗಳಲ್ಲಿ, ಮತ್ತೆ ಡೌನ್ಲೋಡ್ ಸ್ಪೀಡ್ ಕೂಡ ಚೇಂಜ್ ಆಗಿದೆ. ಇನ್ಮೇಲಿಂದ ಯಾವುದೇ ಒಂದು ಮೊಬೈಲ್ಗಳಲ್ಲಿ ನೀವು ತಗೋತು ಅಂತಂದ್ರೆ, ಹೊಸ ಮೊಬೈಲ್ಗಳು ತಗೋತು ಅಂದ್ರೆ 5G ಮೊಬೈಲ್ಗಳಲ್ಲಿ ಇದಿಷ್ಟು ಆಡ್ ಆಗಿರ್ತವೆ ಅಂತಲೇ ಹೇಳ್ಬೋದು. ನಾ ಹೇಳ್ದು ಮೊದಲೇ ಹೇಳ್ದಂಗೆ ಕೆಲವು ಕಂಪ್ನಿಗಳು ಇದಿಷ್ಟರಲ್ಲಿ ಕೆಲವು ಬೇಕಾಗಿರುವಂಥ ಇನ್ಫಾರ್ಮೇಷನ್ಗಳನ್ನ ಮಾತ್ರ ತೊಗೋಬೋದು, ಇನ್ನು ಕೆಲವು ಕಂಪ್ನಿಗಳು ಬೇರೆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತವೆ. ಸೊ ಇದರಲ್ಲಿ ಇಷ್ಟು ಇದ್ರೆ ಅಂತ ಒಳ್ಳೆಯದು, ಯಾಕಂದರೆ ಎಲ್ಲ ಪ್ರೊಸೆಸರ್ಗಳಿದ್ದಷ್ಟು ತುಂಬಾ ಯೂಸ್ಫುಲ್ ಆಗುತ್ತೆ ಒಂದು ಮೊಬೈಲ್ ನಮಗೆ. ತುಂಬಾ ಇಂಟ್ರೆಸ್ಟ್ ಆಗಿರೋಂಥ ಕೆಲವು ವಿಚಾರಗಳಂತಲೇ ಹೇಳ್ಬೋದು ಇದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಸೊ ಹೆಂಗಿತ್ತು ವಿಡಿಯೋ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.